ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ರೈತರ ಸಾಲ ನವೀಕರಣದಲ್ಲಿ ಭ್ರಷ್ಟಾಚಾರ ಪಾಟೀಲ್ ಆರೋಪ. ಚಿಂಚೋಳಿ ತಾಲೂಕಿನ ಜಟ್ಟೂರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಳೆದ ವರ್ಷ ರೈತರು ತೆಗೆದುಕೊಂಡ ಸಾಲವನ್ನು ಮರುಪಾವತಿ ಮಾಡಲಾಗದೆ ನವೀಕರಿಸಲು ಹೋದರೆ ಅಲ್ಲಿನ ಕಾರ್ಯದರ್ಶಿ ಹಾಗೂ ನಿರ್ದೇಶಕರು ಸೇರಿಕೊಂಡು ಸುಮಾರು 200 ರೈತರ ಹತ್ತಿರ 500ರಿಂದ 1500 ರವರೆಗೆ ಕಾನೂನು ಬಾಹಿರವಾಗಿ ಹಣ ವಸೂಲಿ ಮಾಡಿ ಭ್ರಷ್ಟಾಚಾರ ಮಾಡಿದ್ದಾರೆ. ಇದನ್ನು ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜಟ್ಟೂರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಅಶೋಕ್ ಕುಮಾರ್ ಪಾಟೀಲ್ ಆರೋಪಿಸಿದ್ದಾರೆ. ಪತ್ರಿಕಾ ಪ್ರಕಟಣೆ ಹೊರಡಿಸಿದ ಅವರು ರೈತರು ಪಡೆದ ಸಾಲವನ್ನು ಮರುಪಾವತಿಗೊಳಿಸದೆ ನವೀಕರಿಸಲು ಹೋದ ರೈತರ ಹತ್ತಿರ ಹಣವನ್ನು ವಸೂಲಿ ಮಾಡಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ ಕ್ಷೇತ್ರದಲ್ಲಿ ಒಳಪಡುವ ಜಿಟ್ಟೂರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಇಂಥ ಭ್ರಷ್ಟಾಚಾರ ಪ್ರಕರಣ ಬೆಳಕಿಗೆ ಬರಲು ಅವರ ಹೆಸರಿಗೆ ಕಪ್ಪು ಚುಕ್ಕೆ ಬರುವ ಹಾಗೆ ಮಾಡುತ್ತಿದ್ದಾರೆ. ಆದ ಕಾರಣ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಉನ್ನತ ಮಟ್ಟದ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಚಿಂಚೋಳಿ ಸೇಡಂ ವಿಧಾನಸಭಾ ಮತಕ್ಷೇತ್ರದ ಜಟ್ಟೂರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ 237 ರೈತರಿಗೆ 1,70,00,000 ರೂಪಾಯಿ ಬಡ್ಡಿರಹಿತ ಸಾಲವನ್ನು ಡಿಸಿಸಿ ಬ್ಯಾಂಕ್ ವಿತರಣೆ ಮಾಡಲಾಗಿತ್ತು. ಈ ವರ್ಷ ರೈತರು ಸಾಲ ನವೀಕರಣ ಮಾಡಲು ಹೋದರೆ ಅಲ್ಲಿನ ಕಾರ್ಯದರ್ಶಿಗಳು ನಿರ್ದೇಶಕರು ರೈತರಿಂದ 500ರಿಂದ 1,500 ಹಣ ಪಡೆದು ಭ್ರಷ್ಟಾಚಾರದಲ್ಲಿ ತೊಡಗಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಅಶೋಕ್ ಕುಮಾರ್ ಪಾಟೀಲ್ ಮಾಜಿ ಅಧ್ಯಕ್ಷರು ನಿರ್ದೇಶಕರು ಪಾಕೃಪ ಸಂಘ ಜಟ್ಟೂರ ಮಾಡುತ್ತಿದ್ದಾರೆ. ವರದಿಗಾರರು ಯುಟಿವಿ ಚಂದ್ರಶೇಖರ್ ಚಿತ್ತಾಪುರ. ಜಟ್ಟೂರು ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಜಟ್ಟೂರಿನಲ್ಲಿ ಕಾರ್ಯದರ್ಶಿ ಮತ್ತು ನಿರ್ದೇಶಕರು ಕಲ್ತು ರೈತರ ಬಳಿ 500ರಿಂದ 1,500 ತನಕ ರೊಕ್ಕ ವಸೂಲಿ ಮಾಡಿದ್ದಾರೆ. ಇದು ಕಾನೂನು ವ್ಯತಿರೇಕ. ಆದರೆ ಅವರು ರಿನ್ಯೂವಲ್ ಮಾಡ್ಲಕ್ಕ ಫ್ರೀ ಮಾಡ್ತೀವಿ ಅಂತಂದು ಹೇಳಿದ್ರು. ರೈತರಿಗೆಲ್ಲ ಹಾಳಾಗಿ ಸಲಕ ಫ್ರೀ ಮಾಡ್ಬೇಕಂತಂದು ಜಿಲ್ಲಾ ಅಧ್ಯಕ್ಷರು ಅವರು ಇಲ್ಲಿ ಬ್ಯಾಂಕ್ನವರಿಗೆ ಹೇಳಿದ್ರೆ ಇವರು ಅದರ ವಿರುದ್ಧವಾಗಿ ರೊಕ್ಕ ವಸೂಲು ಮಾಡ್ಲಕತ್ತಾರ. ಇದು ಶಿವನಾಗೇಂದ್ರಪ್ಪ ಹಲ್ಲಕೋಡು ಶ್ರೀನಿವಾಸ್ ವೆಂಕಟಾಪುರ ಉಮೇಶ್ ರಾವ್ ಕುಲಕರ್ಣಿ ಜಟ್ಟೂರು ರಮೇಶ್ ಪಸ್ಲ ಜಟ್ಟೂರು ಮತ್ತು ವೈಸ್ ಚೇರ್ಮನ್ ಮಗ ಆದ ರಾಜು ರಾಜಶೇಖರ ರೆಡ್ಡಿ ಅವರ ವೈಸ್ ಚೇರ್ಮನ್ ಪರವಾಗಿ ಇವರು ರಾಜಶೇಖರ ರೆಡ್ಡಿ ಅವರು ರೊಕ್ಕ ವಸೂಲು ಮಾಡ್ಯಾರ. ಈ 4 ಗ್ರಾಮಗಳಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ರೈತರ ಬಳಿ ಕಾನೂನು ವ್ಯತಿರೇಕವಾಗಿ ರೊಕ್ಕ ವಸೂಲು ಮಾಡ್ಯಾರ. ಇದ್ರ ಬಗ್ಗೆ ಕ್ರಮ ತಗೋಬೇಕಂತಂದು ನಾವು ಇಲ್ಲಿ ಸುಲೇಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ. ಇದು ಏನಂದ್ರೆ ರೈತರಿಗೆ ಸೇವೆ ಮಾಡಬೇಕಂತ ಆಗಿದ್ದಾರೆ. ರೈತರಿಗೆ ಬಡ್ಡಿ ರಹಿತ ಸಾಲ ಕೊಟ್ಟಿದ್ದೇವೆ. ನಾವು 1,70,00,000 ತನಕ ಕೊಟ್ಟಿದ್ದೆವು 232 ಮಂದಿಗೆ. ಅದ್ರದಾಗ 200 ಮಂದಿ ಬಳಿ ಇವ್ ಸೆಕ್ರೆಟರಿ ಮತ್ತು ಈ ನಿರ್ದೇಶಕ ಕಲ್ತು ರೊಕ್ಕ ವಸೂಲು ಮಾಡ್ಯಾರ. ನಾನು ಅವರಿಗೆ ಕರೆದು 8 ಸರಿ ಹೇಳಿನಿ, ರೊಕ್ಕ ವಾಪಸ್ ರೈತರಿಗೆ ಕೊಡ್ರಿ. ಅದು ಏನದ ಫ್ರೀ ಮಾಡದ ಸೊಸೈಟಿ ಫ್ರೀ ಮಾಡ್ಬೇಕಂತ ಅದ ಆದೇಶ ಅದ. ಏನ್ ಕ್ರಮ ಏನು ಸಹಕಾರ ಸಂಘದ ಕಾನೂನು ಏನದ ಆ ಕಾನೂನಿಂದ ಅವ್ರ ಮೇಲೆ ಕ್ರಮ ತಗೋಬೇಕಂತ ಒಂದು ನಾ ಅವರಿಗೆ ವಿನಂತಿ ಮಾಡ್ತೀನಿ. ರೈತರಿಗೆ ಏನು ತಿಳಿಯಲ್ಲ, ರೈತರ ಬಳಿ ರೊಕ್ಕ ವಸೂಲು ಮಾಡ್ಯಾರ. ಇದು ಮಾಡಿಸಲಕ್ಕ ಅವರಿಗೆ 8 ಸರಿ ನಾ ಪರ್ಸನಲ್ ಆಗಿ ಫೋನ್ ಮಾಡಿ ಎಲ್ಲರಿಗೆ ಹೇಳೀನಿ. ಹೇಳಿದ್ರು ಅವರು ಕೇಳಲಾಗ್ಯಾರ. ಈ ಸೆಕ್ರೆಟರಿ ಆಗಲಿ ಮತ್ತು ಡೈರೆಕ್ಟರ್ ಆಗಲಿ ಕೇಳಲಾಗ್ಯಾರ. 4 ಮಂದಿ ಡೈರೆಕ್ಟರ್ ಇದ್ದರು, ಊರೂರಿಗೆ ಬಂದು ಊರಕ್ಕೆ ಕುಂತು ಎಲ್ಲರ ಬಳಿ ವಸೂಲು ಮಾಡ್ಯಾರ. ಇದು ಕಾನೂನು ವ್ಯತಿರೇಕ ಹಿಂಗ ವಸೂಲು ಮಾಡೋದು. ರೈತರಿಗೆ ತಮ್ಮ ಅಕೌಂಟ್ನಾಗ ಆಟೋಮೆಟಿಕ್ಲಿ ಅದು ರಿನ್ಯೂವಲ್ ಆಗ್ತದೆ, ಆಟೋಮೆಟಿಕ್ ರಿನ್ಯೂವಲ್ ಆಗ್ತದೆ. ಆ ರಿನ್ಯೂವಲ್ ಆಗೋದು ಬಿಟ್ಟು ಇವರು ಬೇಕ ತಾವಾಗಿ ರೊಕ್ಕ ತಗೊಂಡ್ರೆ ಈ 500 ರೂಪಾಯಿಲಿಂತ 1,500 ತಾಕ 1,500 ರೂಪಾಯಿ ತಾಕ ರೊಕ್ಕ ತಗೊಂಡ್ರ. 200ಕ್ಕಿಂತ ಹೆಚ್ಚು ಮಂದಿ ಮೇಲೆ ರೊಕ್ಕ ತಗೊಂಡ್ರೆ. ಹಮಾರೇ ಚಾನಲ್ ಕೆ ಲೇಟೆಸ್ಟ್ ಅಪ್ಡೇಟ್ ದೇಖ್ನೆ ಕೆ ಲಿಯೆ ಹಮಾರೇ ಚಾನಲ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ, ಲೈಕ್ ಶೇರ್ ಕಮೆಂಟ್ ಕರ್ನಾ ನಾ ಭೂಲೇ. ಆಪ್ಕೆ ವಿಚಾರ ಹಮಾರೇ ಲಿಯೆ ಮಹತ್ವಪೂರ್ಣ ಹೈ.